ಹಲೋ ಸರ್, ನಮಸ್ಕಾರ. ಅಹೋರಾತ್ರ ಅವ್ರಿಗೆ ಹಲೋ. ಅಹೋರಾತ್ರ ಅವರೇ ಅಂದ್ರೆ ಬೈತೀರಾ? ಅಹೋರಾತ್ರನೇ ಅಂತೀನಿ ನಾನು. ಹಲೋ ಹಲೋ, ಗುರುಗಳೇ ಮಾತಾಡ್ಬೋದಾ ನಿಮ್ಮ ಹತ್ರ? ಇಲ್ಲ, ಇಟ್ಬಿಡು. ಇದಕ್ಕೋಸ್ಕರನೇ ಕಾಯ್ತಿದ್ದೆ ಈ ಮಾತಿಗೆ. ಅರೆ ಹೋಗಲ್ಲೇ. ಅಲ್ಲ, ತುಂಬಾ ಇಷ್ಟೆಲ್ಲ ಫೋನ್ ಮೋಟಿವೇಶನ್. ಮಾಡೋದು, ಊಟ ಮಾಡಕ್ ಬಿಡಲ್ಲ, ತಿಂಡಿ ತಿನ್ನಕ್ ಬಿಡಲ್ಲ, ಕಾಫಿ ಕುಡಿಯಕ್ ಬಿಡಲ್ಲ. ಇಲ್ಲ ಇಲ್ಲ, ಅದಕ್ಕೋಸ್ಕರನೇ ಫೋನ್ ಮಾಡಿರೋದು. ಏನು ತುಂಬಾ ವಿಡಿಯೋಸ್ ನೋಡಿದೆ ನಿಮ್ದು. ಬಟ್ ನಮ್ ಜನ ಎಷ್ಟು ತಲೆ ತಿಂತಿದಾರೆ ಅಂದ್ರೆ, ನಿಮ್ಗೆ ದಿನಕ್ಕೆ ಒಂದ್ 10 ಕಾಲ್ ಬಂದ್ರೆ ನಮ್ಗೆ ಇರಿಟೇಟ್ ಆಗುತ್ತೆ. ನಿಮ್ಗೆ ಹತ್ರ ಒಂದ್ 300-400 ಕಾಲೇ ಬರ್ಬೋದು ನನ್ನ ಪ್ರಕಾರ. ಬಟ್ ನೀವೊಂದ್ ವಿಡಿಯೋನಲ್ಲಿ ಹೇಳಿದಿರಾ, ಬಟ್ ಎಷ್ಟು ಹಿಂಸೆ ಆಗುತ್ತೆ ಅಂತ ನನಗೂ ಗೊತ್ತು. ಬಟ್ ಜನಗಳಿಗೆ ನಾನು ಕೇಳ್ಕೊಳೋದು ಇಷ್ಟೇನೆ, ಏನೋ ಮಾಡಕ್ ಹೊರಟಿದ್ದೀರಾ ನೀವು, ಅದಕ್ಕೋಸ್ಕರ ನಿಮ್ಗೆ ಅವಕಾಶ ಕೊಡಿ ಜನಗಳಿಗೆ ಅಂತ ಕೇಳ್ಕೊಂತೀನಿ ನಾನು. ಏನ್ ಬೇಡ, ಯಾವನ ಅವಕಾಶ ಕೊಡೋದು? ನಮ್ಗೇನಕ್ಕೋ, ಸ್ವತಂತ್ರ ವ್ಯಕ್ತಿ ನಾನು. ಹೌದೌದು, ನೀ ಸ್ವತಂತ್ರ ವ್ಯಕ್ತಿನೇ. ಯಾವನ ಅವಕಾಶ ಕೊಡೋದು? ಯಾರು ಸಹಾಯ ಬೇಡವೋ, ಬುಟ್ಟಿಸಿದಾನೆ ದೇವರು. ಹೌದೌದು, ಫೋನ್ ಮಾಡಿ ನಿಮಗ್ ತೊಂದರೆ ಕೊಡಬಾರದು ಅಂತ ಅಷ್ಟೇನೆ ನಾನು ಕೇಳ್ಕೊಳೋದು. ಯಾವ್ದಕ್ಕೆ ಹೆಲ್ಪ್ ಬೇಕೋ ಇವನ್ಗೆ, ಹೌದು ಯಾವ್ದಕ್ಕೂ ನಿಮ್ಗೆ. ಯಾರ ಹೆಲ್ಪ್ ಬೇಕಾಗಿಲ್ಲ. ಹೌದು, ಕರೆಕ್ಟ್ ಸರ್. ನಿಮ್ಗೆ ಯಾವ ಹೆಲ್ಪು ಬೇಡ, ಯಾಕಂದ್ರೆ ಅಷ್ಟ್ ಹೆಲ್ಪ್ ಇಲ್ದಿರೋದೇ ನೀವು ಅಷ್ಟು ಬೆಳೆದಿರೋದು ಅಂತ ಎಲ್ಲಿ ಬೆಳೆದಿದ್ದಾನೆ? ಗೊತ್ತಾಯ್ತು. ಕುಸಿದೋಗ್ಬಿಟ್ಟಿದ್ದಾನೆ ಇವನು. ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ. ಇನ್ನು ಕುಸಿದ್ರು ಬೀಳದಷ್ಟು ಕೆಳಗೆ ಮಲಗಿದನೋ, ಇನ್ನೆಲ್ಲಿ ಕುಸಿತಾನೋ? ಖುಷಿ ಅಲ್ಲ ಬಿಡಿ ಸರ್ ನೀವು, ಮತ್ತೆ ನಾವೆಲ್ಲ ಜೊತೇಲಿ ಇದ್ದೀವಿ. ಯಾಕೋ ಚಾರ್ಲಿ ಚಾಪ್ಲಿನ್? ಚಾರ್ಲಿ ಚಾಪ್ಲಿನ್ ಅಂದ್ರೆ ಭಾರಿ ಇಷ್ಟ. ಅವರು ಹ್ಮ್, ಸೆಲೆಬ್ರಿಟಿ ಅಂತ ಅಲ್ಲ. ಒಂದ್ಸಲ ಚಾರ್ಲಿ ಚಾಪ್ಲಿನ್ ಪ್ರಪಂಚದಲ್ಲೇ ಫೇಮಸ್ ಆಗಿದ್ದು, ಮಹಾತ್ಮ ಗಾಂಧಿ ಕೂಡ ಒಂದ್ಸಲ ಚಾರ್ಲಿ ಚಾಪ್ಲಿನ್ ನೋಡ್ಬೇಕು ಅಂತ ಅಂದ್ಬಿಟ್ರಂತೆ. ಎಲ್ಲಾರು ಮಹಾತ್ಮ ಗಾಂಧಿನ ನೋಡ್ಬೇಕು ಅಂದ್ರೆ, ಮಹಾತ್ಮ ಗಾಂಧಿ ನನಗೆ ಚಾರ್ಲಿ ಚಾಪ್ಲಿನ್ ನೋಡ್ಬೇಕು ಅನ್ನೋ ಫೀಲಿಂಗ್ ಬಂತಂತೆ. ಸರಿ, ಅಂತ ಚಾರ್ಲಿ ಚಾಪ್ಲಿನ್ ಎಲ್ಲೋದ್ರು ಚಾರ್ಲಿ ಚಾಪ್ಲಿನ್ ಬಿಟ್ರೆ ಬೇರೆ ಮಾತು ಇರ್ತಿರ್ಲಿಲ್ಲ ಲಂಡನ್ ನಲ್ಲೆಲ್ಲ. ಹೌದು, ಒಂದ್ ಕಡೆ ಕಾಂಪಿಟೇಷನ್ ಗೆ ಕರೀತಾರೆ ಚಾರ್ಲಿ ಚಾಪ್ಲಿನ್ ನ. ಹೌದೌದು, ಏನದು ಕಾಂಪಿಟೇಷನ್ ಹೇಳು. ಆಕ್ಚುಲಿ ಅದು ಬಂದು ಎಲ್ಲರೂ ವೇಷ ಧರಿಸ್ಕೊಂಡು ಹೋಗ್ತಾರೆ ಚಾರ್ಲಿ ಚಾಪ್ಲಿನ್ದು. ಸೊ ಅದರಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಇವ್ರಿಗೆ 3rd place ಏನೋ ಬರುತ್ತೆ ಅಂತ ಕೇಳ್ಕೊಂಡಿದ್ದೀನಿ. ಕರೆಕ್ಟ್ ಸರ್? ಹೌದೌದೌದು, ಹಂಗೆ ಕಲೆ ಅನ್ನೋದು. ಹೌದು, ಅವತ್ತು ಚಾರ್ಲಿ ಚಾಪ್ಲಿನ್ ಸ್ಪೀಚ್ ಅಲ್ಲಿ ಹೇಳ್ತಾರಂತೆ, ನಾನು ಚಾರ್ಲಿ ಚಾಪ್ಲಿನ್ ಆಗದೆ ಇದ್ದಾಗ ಸರಿ, ನಾನು ಈ ನಡಿಗೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ನನಗೆ 1st place ಬರೋದು. ನಾನು ಚಾರ್ಲಿ ಚಾಪ್ಲಿನ್ ಅನ್ನೋದು ನನಗೆ ನೆತ್ತಿಗೆ ಹತ್ತಿರ್ಬೇಕು, ಅದಕ್ಕೆ 3rd place ಬಂದಿದೆ ಅಂತ. ಹೌದು, ನಿಜ. ನಿನ್ನಲ್ಲಿ ಕೂಡ ಒಂದು ನಟನೆ ಇದೆಯೋ? ಸತ್ಯವಾದ ಮಾತು. ಯಾಕಂದ್ರೆ ನೀನು ನೋಡು, ನಿನಗೆ ಡಿಸೈಡ್ ಮಾಡ್ಬಿಟ್ಟಿದ್ಯಾ ಇವನು ಏನ್ ಏನ್ ಮಾಡ್ತಾನ ಮಾಡ್ಕೊಳ್ಳಿ, ಇವತ್ತು ಮಾತಾಡ ತೀರೋಣ ಅಂತ. ಅಂದ್ರೆ ನಟ ಮಾತ್ರ ಇದ್ ಮಾಡಕ್ ಸಾಧ್ಯ. ಅವಮಾನದ ಪರಮಾವಧಿಗೆ ನಿಂತ್ಕೊಂಡ್ಬಿಡೋಣ ನಾನು, ಅದೆಷ್ಟು ಅವಮಾನ ಆಗುತ್ತೋ ಆಗೋಗ್ಲಿ. ಹೌದು, ಆ ಲೆವೆಲ್ ಗೆ ಡಿಸೈಡ್ ಮಾಡ್ಬಿಟ್ಟೆ. ಆ ನಟ ಆ ರೀತಿ ಡಿಸೈಡ್ ಮಾಡ್ತಾನೆ ಅವತ್ತು. ನಿಜವಾದ ನಟ ಇದ್ದಾನೆ ನಿನ್ನಲ್ಲಿ. ಇನ್ನೊಂದು ಸ್ವಾಭಿಮಾನಿ ಬೇರೆ ಇದ್ದಾನೆ. ನೀನು ಅಹೋರಾತ್ರನನ್ನ ಮಾತಾಡಿದ್ರೆ ನಿನಗೆ ಫಿಲ್ಮ್ ಅಲ್ಲಿ ಚಾನ್ಸ್ ಸಿಗೋದಿಲ್ಲ ಅಂತ ಗೊತ್ತಿದ್ರು ಇವನ ಹತ್ರ ಯಾಕೆ ಮಾತಾಡ್ತೀಯ? ಫಿಲಂ ಲ್ಯಾಂಡ್ ಎಲ್ಲ ನೋಡಿ ಬಂದಿದೀವಿ ಸರ್, ಇಂಟ್ರೆಸ್ಟ್ ಇಲ್ಲ ಅದರಲ್ಲಿ. ಬೇರೆ ಬೇರೆ ಏನಾದ್ರು ಮಾಡ್ಬೇಕು ಅನ್ನೋದು. ಯಾಕಂದ್ರೆ ಒಂದು ಪವಿತ್ರ ಕನ್ನಡ ಚಿತ್ರರಂಗ, ಯಾಕಂದ್ರೆ ಇಲ್ಲಿ ಬಾಂಬೆಲಿ ತುಂಬಾ ಜನ ಅಹೋರಾತ್ರನನ್ನ ಮೀಟ್ ಮಾಡಿದ್ದಾರೆ. ಕೆಲವರು ಅಲ್ಲಿ ಟಾಪ್ ಜನನು ಮೀಟ್ ಮಾಡಿದ್ದಾರೆ. ಅಂದ್ರೆ ಇವತ್ತು ರಣಧೀರ್ ಸಾರಿ, ಇವರು ನಮ್ಮ ಪೃಥ್ವಿರಾಜ್ ಕಪೂರ್ ರಾಜ್ಕುಮಾರ್ ಅವರ ಸಾಕ್ಷಾತ್ಕಾರ ಪಿಕ್ಚರ್ ಅಲ್ಲಿ ಕೆಲಸ ಮಾಡಿದ್ದಾರೆ. ಒಂದೇ ರೋಲು. ಅವ್ರ ಮಗ ಮೀಟ್ ಮಾಡೋ ಪರಿಸ್ಥಿತಿ ಬಂದಾಗ ಅವ್ರ ಹತ್ರ ಸ್ನೇಹನೇ ಇತ್ತು. ಅವ್ರ ಹತ್ರ ಇವನು ಹೇಳ್ದ,
ನಮ್ಮ ಕರ್ನಾಟಕದಲ್ಲಿ ನಿಮ್ಮ ಅಪ್ಪ ನಿಮ್ಮ ತಾತ ಒಂದು ರೋಲ್ ಮಾಡಿದ್ದಾರೆ, ನಾವ್ಯಾರು ಯಾರು ಮರೆಯೋದಿಲ್ಲ ಆ ರೋಲು ಸಾಕ್ಷಾತ್ಕಾರದಲ್ಲಿ. ಇಟ್ಸ್ ಎ ಪೀಕ್ ಕ್ವಾಲಿಟಿ ಆಕ್ಟಿಂಗ್ ಅದು. ಆ ಗತ್ತು, ಆ ಗಮ್ಮತ್ತು, ಆ ಭಾಷೆ, ಆ ಪವರು ಎಲ್ಲ ನೋಡಿದ್ವಿ. ಹೌದಾ, ನಮ್ಗೆ ಗೊತ್ತೇ ಇಲ್ವಲ್ಲ ನಮ್ಮ ತಾತ ಕನ್ನಡದಲ್ಲಿ ಮಾಡಿರೋದು ಅಂದ್ಬಿಟ್ರು ಅವರು. ಅಂದ್ರೆ ಅಂತ ಕನ್ನಡ ಅಂದ್ರೆ ಆ ಕನ್ನಡದಲ್ಲಿ ಆ ಕಾಲದಲ್ಲೇ ಈ ಟಾಪ್ ಆಕ್ಟರ್ ಬಂದು ಹೌದು ಕೆಲಸ ಮಾಡಿದ್ರು ಅಂತ ಕನ್ನಡ ಇಂಡಸ್ಟ್ರಿಲಿ. ಹೌದು ಇವತ್ತು ಕೆಲವರು ಜೂಜಾಡಿಸ್ತಾ ಇದ್ರೆ ಯಾರಿಗೂ ಹೌದು ಬೆರಳೆತ್ತಿ ತೋರಿಸೋದಕ್ಕೂ ಧೈರ್ಯ ಇಲ್ಲ. ಏ, ಈ ಕನ್ನಡ ಇಂಡಸ್ಟ್ರಿ ಹಾಳಾಗ್ಬಿಡುತ್ತೆ, ಜೂಜಾಡಿಸ್ಬೇಡ್ರೋ ಅಂತ ಹೇಳೋಕ್ ಮುಂದೆ ಬರ್ತಾ ಇಲ್ಲ ಯಾರು ನೋಡು. ಹೌದು ಸರ್, ಕಣ್ಣಾರೆ ಇದು ನೋಡಿರೋರು ನಮ್ಮ ಇಂಡಸ್ಟ್ರಿ ದುಡ್ಡಿನ ಮಹತ್ವ ಕಣೋ, ಇದು ಜಾಸ್ತಿ ಇದೆ. ನಮ್ಮ ಇಂಡಸ್ಟ್ರಿ ಕಣೋ, ಇದರಲ್ಲಿ ಅಪವಿತ್ರ ಆಗಬಾರ್ದು, ನಾವು ತಲೆ ಹೌದು ಎತ್ಕೊಂಡು ತಿರುಗ್ಬೇಕು. ಜೂಜಾಡಿಸ್ಬೇಡ್ರೋ, ಜೂಜಾಡಿಸಿದ್ರೆ ನಮ್ಮ ಇಂಡಸ್ಟ್ರಿ ತೊರೆದು ಆಚೆ ಹೋಗಿ. ಹೌದು ಹೌದು ಏ ಜೂಜಾಡಿಗರೆ, ಚಿತ್ರರಂಗ ಬಿಟ್ಟು ತೊಲಗಿ ಅಂತ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂದಂಗೆ ಅನ್ನಬೇಕು. ಹೌದು ಸರ್ ಅದನ್ನ ಅನ್ನಕ್ಕೂ ಧೈರ್ಯ ಇಲ್ಲ ಅಂದ್ರೆ ಒಂದು ದಾಸ್ಯ ಬಂದ್ಬಿಟ್ಟಿದೆ ಅಂತ ಅನ್ನಿಸ್ತಾ ಇದೆ. ಹೌದು ಪುರುಷತ್ವ ಇರಬೇಕು, ತಪ್ಪು ಹೌದು ತಪ್ಪು ಅಂತ ಹೇಳೋ ಅಷ್ಟು ಪುರುಷತ್ವ ಇರಬೇಕು. ಹೌದು, ಆ ಪುರುಷತ್ವ ಬರ್ಬೇಕಂದ್ರೆ ಒಂದೇ ಮುಖ ಇರ್ಬೇಕು ಸರ್, ಎರಡೆರಡು ಮುಖ ಇದ್ರೆ ಹಿಂದೆ ಒಂಥರ ಮುಂದೆ ಒಂಥರ ಇದ್ರೆ ಅದು ಸರಿ ಹೋಗಲ್ಲ ಅಲ್ವಾ? ಇಷ್ಟು ಓಪನ್ ಆಗಿ ಸೂಸೈಡ್ಗಳು. ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ಎರಡು ಆಗಿದೆ, ಅಲ್ಲಿ ಗೌರಿಬಿದನೂರು ಚಿಕ್ಕಬಳ್ಳಾಪುರದಲ್ಲಿ ಎರಡು ಆತ್ಮಹತ್ಯೆಗಳು ಈ ಜೂಜಿನಿಂದ. ಹೌದು ಆದ್ರೆ ಹೌದು ಎಚ್ಚೆತ್ಕೊಳ್ಳದೆ ಇದ್ರೆ ಹೌದು ಸರ್, ಅದೇ ನಿಮ್ಮಂಥವ್ರಿಂದ ತಿಳುವಳಿಕೆ ಏ ಬರುತ್ತೆ ಜನಗಳಿಗೆ. ನಮ್ಮಂತ ಇವನೇ ಅವನು ಹೊಗಳಕ್ ಫೋನ್ ಮಾಡಿದ್ದಾನೆ. ಇಡಪ್ಪನ, ಏನೋ ಸೀರಿಯಸ್ ಆಗಿ ಮಾತಾಡ್ತಿದ್ರೆ ಮತ್ತೆ ಹೊಗಳೋದು. ಹೊಗಳಿಕೆ ಆಗೋದಿಲ್ಲ ಅವ್ರ ಹತ್ರ, ನನಗೆ ದಯವಿಟ್ಟು ನಿಮ್ ಕಾಲು ಹಿಡಿತೀನಿ, ಇಲ್ಲ ಹೊಗಳೋದ್ ಬಿಟ್ಬಿಡಿ. ನಾನು ಇಲ್ಲ ನಿಜವಾಗ್ಲೂ ಹೊಗಳ್ತಿಲ್ಲ ನಾನು, ಬಟ್ ನಿಮ್ಮಿಂದ ತಿಳುವಳಿಕೆ ಬರುತ್ತೆ ಅಂತ ನಾನು ಹೇಳ್ತಿದ್ದೀನಿ ಅಷ್ಟೇ. ಯಾರಿಂದ ತಿಳುವಳಿಕೆ ಬರೋದು? ಎಲ್ಲರೊಳಗೂ ಇದೆ ತಿಳುವಳಿಕೆ. ಚಿಕ್ಕ ಮಗುನ ಹೋಗಿ ಕೇಳು, ಬಾಬು ಆಡ್ಬೋದಾ ಜೂಜು ಅಂತ ಕೇಳು, ಇಲ್ಲ ಅಂತಾರೆ. ಹೌದು ಅದು ಕಾಮನ್ ಸೆನ್ಸ್, ಅದು ತಿಳುವಳಿಕೆ ಅಲ್ಲ, ಅದು ಕಾಮನ್ ಸೆನ್ಸ್. ಇವತ್ತೊಂದು ಹೆಣ್ಮಗುನ್ ಕೇಳಿದೆ, ಅಮ್ಮಿ ನಿನ್ ಕೋಟಿ ರೂಪಾಯಿ ಕೊಟ್ರೆ ಸಪೋರ್ಟ್ ಮಾಡ್ತೀಯಾ ಅಂತ. ಏ, ಖಂಡಿತ ಇಲ್ಲ ಅಂತ ಹೇಳಿದ್ರು. ಆ ಸ್ವಚ್ಛ ಪ್ರಧಾನ ಮನಸ್ಸು. ಮಂತ್ರಿ ಆಡಿಸ್ತಾ ಇದ್ರೆ ನಾವ್ಯಾಕೆ ಆಡಿಸ್ಬಾರ್ದು ಅಂತ ಹೇಳೋದು ದುರಹಂಕಾರದ ಮಾತು. ಹೌದು ಅವ್ರು ಬಿಟ್ರೆ ನಾವೇನ್ ಬೇಕಾದ್ರೂ ಮಾಡ್ತೀವಿ ಅನ್ನೋದು ಆಯ್ತಿಲ್ಲಿ. ಹೌದು ನಿನ್ನ ಮಾನವೀಯತೆ ಎಲ್ಲೋಯ್ತು, ನಿನ್ನ ಸಮಾಜ ಸಾಮಾಜಿಕ ಒಂದು ಪ್ರಜ್ಞೆ ಎಲ್ಲೋಗಿದೆ? ಹೌದು ಹೌದು ಏನ ಫೋನ್ ಮಾಡಿದ್ದು ಹೇಳ್ಬಿಡ. ಏನಿಲ್ಲ ಸರ್, ಹಂಗೆ ಮಾಡಿದೆ ನಿಮ್ಗೆ ಲಾಸ್ಟ್ ಸ್ವಾರ್ಥಕ್ಕ ಪುಟ್ಟಿ. ನಿಸ್ವಾರ್ಥಕ್ಕ ಹೇಳೋ ಕರೆಕ್ಟ್ ಆಗಿ ಸ್ವಾರ್ಥನೋ ನಿಸ್ವಾರ್ಥನೋ ನೀವೇ ಹೇಳ್ಬೇಕು. ಏನ್ ಕೇಳು ಬೇಗ ಬಟ್ 15 ದಿನದಿಂದೆ ನಿಮಗೆ ಫೋನ್ ಮಾಡಿದ್ದೆ. ಬೇಗ ಹೇಳೋ. ಹೋದ ತಿಂಗಳು 28ನೇ ತಾರೀಕು ನನಗೆ ಹೆಣ್ಣು ಮಗು ಹೋಯ್ತು, ಭಗತ್ ಸಿಂಗ್ ಅವ್ರು ಹುಟ್ಟಿದ ದಿನನೇ. ವಾವ್. ಭಗತ್ ಸಿಂಗ್ ಅವ್ರ ದೊಡ್ಡ ಅಭಿಮಾನಿ ನಾನು. ಆಕ್ಚುಲಿ ಹಿಂಗ್ ಹಾಸ್ಪಿಟಲ್ ಅಲ್ಲಿ ಕೂತಾಗ್ಲೂ ನನಗೆ ಭಗತ್ ಸಿಂಗ್ ಅವ್ರ ಬರ್ತ್ಡೇ ಅನ್ನೋದು ಮರ್ತೋಗ್ಬಿಟ್ಟಿದ್ದೆ ನಾನು ಅವತ್ತು. ಫಾರ್ಮಲ್ ಆಮೇಲೆ ಡೆಲಿವರಿ ಆಯ್ತಾ ಹೆಂಗೆ? ಇಲ್ಲ ಸರ್ ನಾರ್ಮಲ್ ಆಗಿಲ್ಲ, ಸಿಸೇರಿಯನ್ ಆಯ್ತು. ಸೊ ಹಂಗು ನಾರ್ಮಲ್ ಆಗಿ ಟ್ರೈ ಮಾಡಿದ್ರಿ, ಒಂದ್ ದಿನ ಎಲ್ಲ ವೇಟ್ ಮಾಡಿದ್ರಿ. ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ಡಾಕ್ಟರ್ಸ್ ಎಲ್ಲ ಭಯ ಬೀಳ್ಸಿದ್ರು, ಹಾರ್ಟ್ ಬಿಟ್ರೆ ಡೌನ್ ಆಯ್ತು, ವಾಟರ್ ಫ್ಲೋ ಆಗ್ತಿದೆ, ಅದ ಹಂಗೆ ಹಿಂಗೆ ಅಂತ ತುಂಬಾ ಟ್ರೈ ಮಾಡಿದ್ರಿ. ಸಂಜೆ ತಂದು ಅಡ್ಮಿಟ್ ಮಾಡಿದ್ 27ನೇ ತಾರೀಕು ಇದು ಬೆಳಗಿನ ಬೇಗ ಹೇಳು ಜಾವದವರೆಗೂ. ಏನು ಇವಾಗ ಕೇಳು. ಒಳ್ಳೆ ಹೆಸರು ಯಾವ್ದಾದ್ರು ಹೇಳಿದ್ರೆ ಇಡೋಣ ಅಂತ ಸರ್. ಏ, ಆ ಹಾಡು ಯಾವ್ದು ಹೇಳೋದು ಕೊನೆಯಲ್ಲಿ? ಭಗತ್ ಸಿಂಗ್ ಯಾವ್ದು ಹೇಳಿ ಸರ್? ಹಾಡ್ತಾರಲ್ಲ, ನೇಣು ಕುಣಿಕೆಗೆ ಮುತ್ತಿಟ್ಟು ಹಾಡುವ ಹಾಡು ಯಾವುದು? ಅಷ್ಟೊಂದು ಐಡಿಯಾ ಇಲ್ಲ ಸರ್, ಏನೋ ಹಾಡೆಲ್ಲ ಭಗತ್ ಸಿಂಗ್ ಅಭಿಮಾನಿ ನೆನ್ಪಿಟ್ಕೊಳಕ್ಕೆ. ಅಂತ, ರಂಗ್ ದೇ ಬಸಂತಿ ಚೋಲ ಹೌದು ಅಲ್ಲೇನೋ. ಹೌದು ಹೌದು, ಬಸಂತಿ ಇನ್ಕ್ಲಾಬ್ ಜಿಂದಾಬಾದ್ ಅದೊಂದೇ ಆಯ್ತು. ಸರ್ ಗೊತ್ತಿರೋದು. ಹಿಂಗ ಆ ವ್ಯಕ್ತಿ ಮೇಲೆ ಇಂಟ್ರೆಸ್ಟ್ ಇದ್ರೆ ಬಸಂತಿ, ವಸಂತಿ ಕನ್ನಡದಲ್ಲಿ ಆದ್ರೆ ವಸಂತಿ ವಸಂತಿ ಓಕೆ ಅಂತ ಹಿಡು. ಅದು ಭಗತ್ ಸಿಂಗ್ ಕೊನೆಯ ಶಬ್ದ ಬಾಯಲ್ಲಿ ಬಂದಿದ್ದು, ರಂಗ್ ದೇ ಬಸಂತಿ ಚೋಲ. ರಂಗ್ ದೇ ಆ ಹಾಡ್ ಹಾಕೋ ಇವಾಗ, ಇಟ್ಬಿಟ್ಟು ಆ ಹಾಡ್ ನ ನೀನು ರನ್ ಮಾಡು ಸರಿ ಸರ್ ಯೂಟ್ಯೂಬ್ ಅಲ್ಲಿ. ನಿನಗೆ ಅದು ಸರಿ ಅನ್ಸಿದ್ರೆ ಆ ಹೆಸರಿಡು. ಸರಿ ಸರ್.
ಅವರೆಲ್ಲ ಉತ್ತರ ಭಾರತದಲ್ಲಿ ಬ ಅಂತಾರೆ, ನಾವು ವಕಾರನ ಅವರು ಬಕಾರ ಬಳಸ್ತಾರೆ. ಅವ್ರಿಗೆ ಈ ನಮ್ಮಷ್ಟು ಶ್ರದ್ಧೆಯಿಂದ ವಕಾರ ಬಳಸೋದಕ್ಕೆ ಬರೋದಿಲ್ಲ. ಯಾರ ಲ ವ ಅದು ವ, ಅವರು ಪಾಪ ಬಾಭಾ ಅಲ್ಲಿರೋ ಬಕಾರ ಬಳಸ್ತಾರೆ. ಬಸಂತಿ ಅಂತಾರೆ, ವಸಂತಿ ಅದು. ಹಾ ಹಾ ಸರಿ ಸರಿ. ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ. ಮೊನ್ನೆ ಲಾಸ್ಟ್ ಟೈಮ್ ಟ್ರೈ ಮಾಡಿದಾಗ ಒಂದ್ 3 ಸಲಿ ಮಾಡಿದ್ದೆ, ಬಿಸಿ ಬಂತು. ಇವತ್ ಏನಾದ್ರೂ ಆಗ್ಲಿ ಬೈಸ್ಕೊಂಡ್ರು ಪರವಾಗಿಲ್ಲ ಅಂತ ಇಲ್ಲ, ಟ್ರೈ ಮಾಡಿದೆ. ತಪ್ಪಾಯ್ತು, ನಿನ್ ಮನಸ್ಸು ನೋಯ್ತೆ, ಕ್ಷಮಿಸಿ ಬಿಡು ಪಾಪ. ಇಲ್ಲ ಇಲ್ಲ ಬಿಡಿ. ಯಾರೋ ನೀನ್ ಏನು ಅಂತ ಗೊತ್ತಿಲ್ಲ, ಆದ್ರೆ ನಿನ್ನ ಸಹನೆ ತುಂಬಾ ಸಹನೆ ಪಾಪ ನಿನ್ಗೆ. ಆದ್ರೆ ಇಷ್ಟು ಸಲ ಅದೇನೋ ಫೋನ್ ಮಾಡೋದು, ಏ ನಾನ್ ಸ್ಟಾಪ್ ನೀನ್ ಫೋನ್ ಮಾಡಿದ್ದು ಹೌದು, ಅದೆಂಗೆ? ಏನೋ ಗೊತ್ತಿಲ್ಲ ಸರ್, ತುಂಬಾ ಬೇಜಾರಾದಾಗ ಹಂಗ್ ಮಾಡ್ತೀನಿ. ನಾನ್ ಮಾಡಿದ್ರೆ ಏನ್ ಅರ್ಥ ಅದು? ಒಳ್ಳೇದೇನಪ್ಪ, ನಿನ್ಗೆ ಹಂಗ್ ಮಾಡಿದ್ರೆ ಯಾರಾದ್ರು. ಹೌದು ಕರೆಕ್ಟ್, ನಮ್ ಕಡೆಯಿಂದ ತಪ್ಪಾಯ್ತು. ನಿನಗೆ ಇನ್ನೊಂದು ಮಗು ಆಗತ್ತೆ. ಸೂಪರ್. ಇಬ್ರು ಮಕ್ಕಳು ದೇಶದ ಉನ್ನತ ಮಟ್ಟಕ್ಕೆ ಹೋಗ್ತಾರೆ. ಥ್ಯಾಂಕ್ ಯು ಸರ್. ಯಾಕಂದ್ರೆ ನೀನು ಬದುಕಿದ್ದೆ ಹಂಗೆ, ನೀನು ಇದುವರೆಗೂ ಯಾವುದೇ ಒಂದು ನಾನು ಗಂಡಾಗುಂಡಿ ಮಾಡಿ ಗಡಿಗೆ ತುಪ್ಪ ತಿನ್ಬೇಕು ಅಂತ ಬದುಕಲೇ ಇಲ್ಲ ನೀನು. ಹೌದು, ನಿನ್ನಲ್ಲಿ ಎಲ್ಲ ಟ್ಯಾಲೆಂಟ್ ಕೊಟ್ಟಿದ್ದಾರೆ ನಿನ್ಗೆ, 64 ವಿದ್ಯೆಗಳು ಇದೆ ನಿನ್ನಲ್ಲಿ, ಆದ್ರೂ ನೀನು ಅದನ್ನ ಸದುಪಯೋಗವಾಗಿ ಬಳಸ್ತಾ ಇದೀಯ, ಯಾವತ್ತೂ ಅದನ್ನ ದುರುಪಯೋಗ ಬಳಸ್ಲಿಲ್ಲ. ಚಿಕ್ಕ ವಯಸ್ಸಿಂದ ಎಲ್ಲದ್ರಲ್ಲೂ ಇದೆಯಾ ನೀನು? ಆಕ್ಚುಲಿ ಎಲ್ಲಾ ಟ್ಯಾಲೆಂಟ್ ಇದೆ, ಗೋಲಿ ಆಟ ಹಿಡಿದು ಆ ಬುಗ್ರಿ ಆಟ ಹಿಡಿದು ಏನ್ ಬರಲ್ಲ ನಿನ್ಗೆ ಹೇಳು, ಎಲ್ಲ ನಿಜ ಬಿಡು. ಸರ್. ಮತ್ತೆ ನಿನ್ ಹೆಂಡತಿಗೂ ತುಂಬಾ ಇಷ್ಟವಾದ ಮನುಷ್ಯ ನೀನು. ಹೆಂಗೆ ಅಂದ್ರೆ, ನೀನು ಆ ಹುಡುಗಿನ ಹಿಂಗೆ ಹೂವಿನ ತರ ನೋಡ್ಕೊಂಡಿದ್ಯಾ, ಆ ಹೌದು ಹುಡುಗಿ ಪ್ರಾಣ ಬಿಡ್ತಾಳೆ ನಿನಗೋಸ್ಕರ. ಹೌದು ಇನ್ನೇನು ನಿಜ ಬೇಕು ಕತ್ತೆ? ನಿಜ ಸರ್. ಮತ್ತೆ ಇನ್ನೊಂದು, ನನಗೆ ಒಡವೆಗಳ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಸುಮ್ಮನೆ ಹಾಕಿಸ್ತಾರೆ ನನಗೆ. ಬಟ್ ನನಗೆ ರುದ್ರಾಕ್ಷಿ ಒಂದು ಇದ್ಬಿಟ್ರೆ ತುಂಬಾ ಖುಷಿ ಸರ್ ನನ್ನ ಮೈ ಮೇಲೆ. ನೀನು ಶಿವಾಂಶ ಕಣ, ನೀನು ಶಿವನ ಒಂದು ಲಕ್ಷಣ ಇದ್ದಾನೆ. ಮನೆ ಮಠ ಏನು ಇಷ್ಟ ಇಲ್ಲ, ಹೆಂಡತಿಗೋಸ್ಕರ ಹೌದು ಮಾಡ್ಬೇಕು ಅಂತ ಅನ್ಕೋತೀಯ, ಮಕ್ಕಳಿಗೋಸ್ಕರನು ಬೇಡ ನಿನ್ಗೆ. ನಿಜ ನಿನ್ಗೆ ಜಗತ್ತಲ್ಲಿ ಮಕ್ಕಳು ಆಗಿದ್ರು ಕೂಡ ಹೇಳ್ತಾ ಇನಿ, ನೀನು ಜಗತ್ತಲ್ಲಿ ಜಾಸ್ತಿ ಇಷ್ಟಪಡೋದು ನಿನ್ನ ಹೆಂಡತಿನ. ಹೌದು, ತುಂಬಾ ಆ ಹುಡುಗಿನೂ ಫೀಲ್ ಮಾಡ್ತಾಳೆ ನಿನ್ನ ಪ್ರೆಸೆನ್ಸ್ ನ. ಶೀ ಈಸ್ ಆಲ್ಸೋ ಹೌದು ನಾಟ್ ಇಂಟ್ರೆಸ್ಟೆಡ್ ಇನ್ ಎನಿ ವೆಲ್ತ್ ಎವ್ರಿಥಿಂಗ್, ಅಂಡ್ ಹೌದು ಶೀ ಈಸ್ ಇಂಟ್ರೆಸ್ಟೆಡ್ ವಿತ್ ಯು. ಹೌದು ನಿಜ ಒಳ್ಳೆ ಸುಖವಾಗಿದ್ಯಾ ಬಿಡ, ಯಾಕೋ ನನ್ನ ಟೈಮ್ ಬಿಟ್ಕೊತಾನೆ. ನಿಜ ಸರ್. ಒಳ್ಳೇದಾಗ್ಲಿ, ಧೈರ್ಯ ಇರಿ, ನೀವೆಲ್ಲ ಧೈರ್ಯವಂತರಾಗಿ, ಏಯ್ ಯಾರ ಸಹಾಯ ಇಲ್ಲ ನಾನ್ ಮಾಡ್ತೀನಿ ಅನ್ನೋ ಛಲ ನಿಮ್ಮಲ್ಲೆಲ್ಲ ಬರ್ಬೇಕು. ಹೌದು ಸರ್, ಏನಿದೆಯೋ ಅದರಲ್ಲಿ. ಅದು ಕರೆಕ್ಟ್. ಏಯ್ ಬೆನ್ನಿಗೆ ಅದು ಇದು ಬುರ್ರೆ ಕಟ್ಕೊಂಡು, ಏನಂತಾರ ಅದನ್ನ, ಈಜ್ ಈಜು ಬುರ್ರೆ, ಈಜಿಗೆ ಕಟ್ಕೋತಾರಲ್ಲ ಹಿಂದ್ಗಡೆ ಬೆನ್ನಿಗೆ, ಏನಂತಾರ ಅದನ್ನ? ಆ ಟ್ಯೂಬ್ ಸರ್. ಆ ಟ್ಯೂಬೇ ಇಟ್ಕೋ, ಟ್ಯೂಬ್ ಕಟ್ಕೊಂಡು ಈಜಾಡೋದು ಬದುಕೇನಾ? ಹೌದು, ಟ್ಯೂಬ್ ಇಲ್ಲದೆ ಈಜಾಡ್ಬೇಕು. ಹೌದು ಸರ್. ಬೆನ್ನಿಂದೆ ಯಾರ ಇದಾರೆ ಅಂತ 22 ಲಕ್ಷ ಜನ ಇದಾರೆ ಅಂತ ಎಗರ್ಲಾಡಿದ್ರು. ಏನಿದೆಯಾ ಇವತ್ತು ಸತ್ಯ ಇರ್ಬೇಕು ಬೆನ್ನಿಂದೆ. ಬೆನ್ನು ಮೂಳೆನ ನೆಟ್ಟಗ್ ನಿಲ್ಸೋದು ಸತ್ಯನೋ, ಯಾವ ಚಟ ಅಲ್ಲ. ನಿಜ, ಹೆಣ್ಣ ನಿಂದನೆ ಮಾಡೋದು ಹೇಡಿತನ ಕಣ, ಅಚ್ಚಿಕೆ ಆಗಲ್ಲ. ನಿನ್ನ ಹಿಂದೆ ನಿನ್ನ ಬಾಲಂಗೋಸಿಗಳಿದ್ದಾರೆ ಅಂತ ಹೇಳಿ ಹೆಣ್ಣು ನಿಂದನೆ ಮಾಡ್ತಾ ಇದ್ರೆ ಬೇಷ್ ಬೇಷ್ ಅಂತ ಬೆನ್ನು ತಟ್ಟಕ್ಕೆ ನಾಚಿಕೆ ಆಗಲ್ಲ ನಿನ್ಗೆ? ಹೌದು, ಥೂ, ಎಂತ ದೇಶ ನಮ್ದು ಕರ್ನಾಟಕ, ಪುಲಿಕೇಶಿಯ ದೇಶ ಅದು, ಸತ್ಯಾಶ್ರಯ ಪುಲಿಕೇಶಿ. ಅವನ ಹೆಸರು ಗೊತ್ತಾ ಆ ರಾಜ ಹೆಂಗ್ ಗೊತ್ತಾ ಹೆಸರು? ಸತ್ಯ ಆಶ್ರಯ, ಸತ್ಯಕ್ಕೆ ಆಶ್ರಯವಾದವನು ಪುಲಿಕೇಶಿ. ಹೌದು ಅಂದ್ರೆ ಸತ್ಯ ಅನ್ನೋದು ಅವ್ರಿಗೆ ಜನ್ಮಸಿದ್ಧ ಹಕ್ಕಾಗಿತ್ತು. ಇವರೆಲ್ಲ ಸುಳ್ಳಾಶ್ರಯಗಳು, ಹೌದು ಇವರೆಲ್ಲ ನರಿಕೇಶಿಗಳು, ಪುಲಿಕೇಶಿಗಳಲ್ಲ. ಹೌದೌದು, ಕೇಳ್ಕೊತಾ ಇದೀನಿ, ಭಿಕ್ಷೆ ತರ ಬೇಡ್ಕೊಂಡ್ರು ನಿಲ್ಲಿಸ್ತಾ ಇಲ್ಲ. ನಿನ್ನೆ 2 ಸೂಸೈಡ್ ಆಗಿದೆಯೋ? ಹೌದು ಸರ್, ಯಾರ ಜವಾಬ್ದಾರರು? ಆ ತಾಯಿಯಂದ್ರು, ಆ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಸತ್ತೋಗಿದ್ರೆ ಆ ತಾಯಿಯಂದ್ರು ಹೊಟ್ಟೆ ತಂಪು ಮಾಡಕ್ಕೆ ಯೋಗ್ಯತೆ ಇದೆಯಾನ ಅವ್ರಿಗೆ? ಹೌದು ಸರ್, ಕರಳು ಚುರುಕ್ ಅನ್ನತ್ತೆ. ಹೇಳು ಯಾರಿಗೂ, ಎಲ್ಲರಿಗೂ ಹೇಳು, ಫೋನ್ ಮಾಡ್ಬೇಡಿ, ತೊಂದರೆ ಕೊಡ್ಬೇಡಿ ಅಂತ ಹೇಳು. ದಯವಿಟ್ಟು ಎಲ್ಲಾ ಜನಗಳಲ್ಲೂ ನಾನು ಕೇಳ್ಕೊಳೋದಿಷ್ಟೇ, ಅಹೋರಾತ್ರ ಅವರು
ಏನೋ ಒಂದು ತಿಳಿಸೋದಕ್ಕೆ, ಏನೋ ಒಂದು ಸಾಧನೆ ಮಾಡೋದಕ್ಕೆ ಹೊರಟಿದ್ದಾರೆ. ದಯವಿಟ್ಟು ಅವ್ರಿಗೆ ಅನಿರೀಕ್ಷಿತವಾಗಿ ಸುಮ್ ಸುಮ್ನೆ ಫೋನ್ ಮಾಡಿ ಅದಕ್ಕೆ ಇದಕ್ಕೆ ಅಂತ ಅವ್ರ ಟೈಮ್ ವೇಸ್ಟ್ ಮಾಡ್ಬೇಡಿ. ತುಂಬಾ ಮುಖ್ಯವಾಗಿ ಏನಾದ್ರು ಕಾರಣ ಏನಾದ್ರು ಇದ್ರೆ ಮಾತ್ರ ಫೋನ್ ಮಾಡಿ ಸುಮ್ನೆ ಏ ಕಾರಣ ಇರುತ್ತೆ, ಸುಮ್ನೆರಪ್ಪ ಕಾರಣ ಇದ್ರು ಫೋನ್ ಮಾಡ್ಬೇಡಿ ಅಂತ ಹೇಳು. ಹೌದು, ಕಾರಣ ಇದ್ರು ಫೋನ್ ಮಾಡ್ಬೇಡಿ. ಅವ್ರ ಏನೋ ಮಾಡ್ತಿದಾರೆ, ಪುಸ್ತಕಗಳು ಬರೀತಿದ್ದಾರೆ, ದಯವಿಟ್ಟು ಅದನ್ನ ಕೊಂಡ್ಕೊಳ್ಳಿ. ಹೇಳಿದೀನಿ ನಾನು ನಿನ್ಗೆ, ಅಯ್ಯೋ ದೇವ, ಯಾರು ಕೊಂಡ್ಕೊಳ್ಳೋದು, ಯಾವ ಪುಸ್ತಕನ ತಗೋಬೇಡಿ. ಯಾರು ಇವನು ಇವನ್ ಪುಸ್ತಕ ಯಾವ್ದು ಬರಿತಾ ಇಲ್ಲ, ಎಲ್ಲ ನಿಲ್ಸಿದಾನೆ ಇವನು, ಅವೆಲ್ಲ ಬೇಡವಾ. ಇಲ್ಲ, ನೀವು ಬರಿಬೇಕು ಸರ್, ಬರಿಬೇಕು, ನಿಮ್ ವಿಡಿಯೋಸ್ ನೋಡ್ಬೇಕು, ಅದರಿಂದಾನೇ ಕಲಿಬೇಕು. ನಾನ್ ಇಷ್ಟು ದಿನ ನಿಮ್ಗೆ ಫೋನ್ ಮಾಡೋದೋ ಬೇಡೋ ಅಂತ ನೋಡ್ಕೊಂಡ್ ಬಂದೆ, ಬಟ್ ತುಂಬಾ ವಿಡಿಯೋಸ್ ನೋಡಿದೆ, ತುಂಬಾ ಮೋಟಿವೇಟ್ ಆಯ್ತು, ಮಾತಾಡ್ಲೇಬೇಕು ಅಂತ ನಿಮ್ಮಲ್ಲಿ ನಿಮ್ಮ ಬಳಿ ಫೋನ್ ಮಾಡಿ ಮಾತಾಡಿದೆ ನಾನು. ಬಂಗಾರದಂತ ಹೆಣ್ಮಗು ಯಾಕ್ ಗೊತ್ತಾ, ಇದೊಂದು ಹೇಳ್ಬಿಡ್ತೀನಿ, ಜನಕ್ಕೆಲ್ಲ ಅನುಮಾನ ಇರುತ್ತೆ ಯಾಕೆ ಸಿಸೇರಿಯನ್ ಆಯ್ತು ಅಂತ. ಯಾಕಂದ್ರೆ ಅವರು ನೋವುಗಳು ಇನ್ನು ಹೆಚ್ಚು ಮಾಡೋದಕ್ಕೆ ಡ್ರಿಪ್ಸ್ ಅಲ್ಲಿ ಪೇನ್ ಪ್ರೊಮೋಟಿವ್ ಇಂಜೆಕ್ಷನ್ ಕೊಡ್ತಾರೆ. ಹೌದು ಸರ್, ಅದು ನ್ಯಾಚುರಲ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನು 15 ದಿವಸ ಹೊಟ್ಟೆಲಿ ಇರ್ತಿತ್ತು ನಿನ್ ಮಗು. ಒಂದು ಫಸ್ಟ್ ಸ್ಟ್ರೋಕ್ಗೆ ನೀವು ಹೋಗ್ಬಿಟ್ಟಿದ್ರಿ, ಫಸ್ಟ್ ಸ್ಟ್ರೋಕ್ ಬಂದ್ಮೇಲೆ ಒಂದು ಶಾಕಿಂಗ್ ಸ್ಟ್ರೋಕ್ ಕೊಡುತ್ತೆ, ಅಂದ್ರೆ ನಾನು ಸ್ಟ್ರೋಕ್ ಬರ್ತಾ ಇದ್ದೀನಿ ಅಂತ. ಪ್ರತಿಯೊಂದಕ್ಕೂ ಒಂದು ದೇವರು ಇರ್ತಾರೆ, ನೋವು ಕೊಡೋ ದೇವರೇ ಬೇರೆ. ಇವಾಗ ಬಡಿಸೋ ಉಪ್ಪು ಬಡಿಸೋನೆ ಬೇರೆ, ಉಪ್ಪಿನಕಾಯಿ ಬಡಿಸೋನೆ ಬೇರೆ, ಹಪ್ಪಳ ಬಡಿಸೋನೆ ಬೇರೆ, ಪಪ್ಪು ಬಡಿಸೋನೆ ಬೇರೆ. ಇದ್ದಂಗೆ ಅನೇಕ 3 ಕೋಟಿ ದೇವತೆಗಳಿದ್ದಾರೆ. ನೋವು ಕೊಡೋ ದೇವರು ಬಂದು ಒಂದ್ಸಲ ನೋಡಮ್ಮ ನೋವು ಹಿಂಗಿರುತ್ತೆ ಅಂತ 15 ದಿವಸದ ಮುಂಚೆ ಒಂದು ಶಾಕ್ ಕೊಟ್ಟೋಗುತ್ತೆ. ಆ ಟೈಮಲ್ಲಿ ನೀನು ಹಾಸ್ಪಿಟ್ಲ್ಗೆ ಹೋಗ್ಬಿಡ್ತೀಯಾ. ಹಾಸ್ಪಿಟ್ಲ್ಗೆ ಹೋದ್ರೆ ಆ ನೋವು ಕೊಡೋ ದೇವ್ರಿಗೆ ಇವ್ರು ಕಂಡಿಡ್ಕೊಂಡಿದ್ದಾರೆ ನೋವು ಕೊಡೋ ಮೆಡಿಸಿನ್. ಆ ನೋವು ಕೊಡೋ ಮೆಡಿಸಿನ್ ಹಾಕಿದಾಗ ನೋವು ಬರದೇ ಇದ್ದಾಗ ನೋವು ಮಾಡಿದ್ರೆ ಹೆಂಗಿರುತ್ತೋ, ಅಂದ್ರೆ ಮರದಿಂದ ಹಣ್ಣು ಅದಷ್ಟು ಕದೆ ಕೆಳಗೆ ಬೀಳುತ್ತೆ. ಹಣ್ಣಾದಾಗ ನಾವು ಹೋಗಿ ಕಿತ್ತರೆ ಎಷ್ಟು ಕಷ್ಟಪಡ್ಬೇಕು, ಹಿಂಗ್ ಹಿಂಗ್ ತಿರುಗಿಸ್ಬೇಕು, ಮರುಗಿಸ್ಬೇಕು, ಎಲ್ಲ ಮಾಡ್ಬೇಕಲ್ವಾ. ಹಾ, ಹಂಗೆ ಏನಾಗಿದೆ, ನೋವು ಕೊಡಿಸ್ತಾರೆ ಅವರು, ಆರ್ಟಿಫಿಷಿಯಲ್ ಪೇನ್ ಇಂಜೆಕ್ಷನ್ ಕೊಡ್ತಾರೆ. ಆ ಪೇನು ಆ ಮಗುನ ಆಚೆ ಬರ್ಸಕ್ ಆಗಲ್ಲ ಅದ್ರ ಕೈಲಿ, ಅವಾಗ ಸಿಸೇರಿಯನ್ ಮಾಡ್ಬಿಡ್ತಾರೆ, ನೀರು ಆಚೆ ಬಂದ್ಬಿಟ್ಟಿದೆ, ಎಲ್ಲ ಆಚೆ ಬಂದಿದೆ ಅಂತ. ಈ ಆರ್ಟಿಫಿಷಿಯಾಲಿಟಿ ಬಿಟ್ರು, ನಿನ್ನೆ ಆರ್ಟಿಕಲ್ ನೋಡ್ರು ಹಾಸನದಲ್ಲಿ ಆ ಎಮ್ಮ ಯಾರೋ ದೇವತೆ, ಅವ್ರ ಹೆಸರು ನಿಸ್ಸಾರ್ ಫಾತಿಮಾ, 100% ನಾರ್ಮಲ್ಸ್, 10,000 ಡಿಲಿವರೀಸ್ಗೂ ಮೇಲೆ ಆಗಿದೆ. ಇವತ್ತೊಂದು ಮೆಸೇಜ್ ಬಂದಿದೆ, 15,000ಕ್ಕೂ ಹೆಚ್ಚು ದಾದಿ ಮಾಡಿದಾಳೆ ಡಿಲಿವರಿ. ಲೆಕ್ಕಾಚಾರ ಗೊತ್ತಿಲ್ಲ ಅವ್ರಿಗೆ, ಅಷ್ಟು ಮಾಡ್ಬಿಟ್ಟಿದ್ದಾರೆ. ಅದೆಂಗ 100 ಎಷ್ಟೋ 10,000 15,000 ಡಿಲಿವರೀಸ್ ಅಲ್ಲಿ ಯಾವುದೋ ಒಂದು ಎಮರ್ಜೆನ್ಸಿ ಸಿಸೇರಿಯನ್ ಆಗುತ್ತೆ. ಇದೇನಿದು ಸರ್? ಹೌದು, ಯಾವ್ದ ವಿಡಿಯೋ ನೋಡಿದ್ಯಾ ನೀನು? ನೀನು ವಿಡಿಯೋ ನೋಡಿದ್ರೆ ಹೋಗ್ತಾನೆ ಇರ್ಲಿಲ್ಲ ಹಾಸ್ಪಿಟ್ಲಿಗೆ ನೀರು ಬರೋವರೆಗೂ. ಹೌದು ಸರ್, ಇಲ್ಲ ನಾನು ಅವಾಗ ಹೋಗೋ ಟೈಮಲ್ಲಿ ಅವಾಗ ವಿಡಿಯೋ ನೋಡಕ್ ಶುರು ಮಾಡಿದ್ದೆ ನಾನು. ಏಯ್, ಡಿಲಿವರಿ ಅಂದ್ರೆ ಏನ್ ಗೊತ್ತೇನೋ, ಹೂವಿನ ತರ ಮಾಡ್ಬೇಕು. ಇವ್ರು ಮಾತಾಡೋ ಶೈಲಿ ನೋಡ, ಏಯ್ ಭಯ ಬೀಳಿಸ್ತಾರೆ, ಪ್ರಾಣ ಹೊರಟೋಗುತ್ತೆ ಅಂತಾರನ್ನ ಯಾರಾದ್ರೂ ಪ್ರೆಗ್ನೆಂಟ್ ಇನ್ ನೋಡ್ಬಿಟ್ಟು. ನಿನ್ ಪ್ರಾಣ ಏನಕ್ಕೋ ಪ್ರಾಣ ಹೋಗುತ್ತೆ, ಪ್ರಾಣ ಏನಕ್ಕೆ ಹೋಗುತ್ತೆ, ಸಿಸೇರಿಯನ್ ಅಲ್ಲಿ ಹೋಗೇ ಇಲ್ವೇನ ಪ್ರಾಣ? ಮೊನ್ನೆ ಯಾರೋ ಸಿಸೇರಿಯನ್ ಅಲ್ಲಿ ಪ್ರಾಣ ಹೋಗಿ ಬಾಂಬೆಲಿ ದೊಡ್ಡ ಗಲಾಟೆ ಆಗಿದೆ ಗೊತ್ತಾ. ಮೆಡಿಕಲ್ ಮಾಫಿಯಾ ಆಗ್ಬಿಟ್ಟಿದೆ ಅಲ್ಲ ಸರ್ ಇದೆಲ್ಲ, ಇದನ್ನೆಲ್ಲ ತಡೆಗಟ್ಟೋದು ಹೆಂಗೆ? ನಾವೆಲ್ಲ ಅವೇರ್ನೆಸ್ ಆಗ್ಬೇಕು. ಪ್ರೆಗ್ನೆಂಟಿ ಆದ ತಕ್ಷಣ ಗಂಡ ಹೆಂಡತಿ ಇಬ್ರು ಗೂಗಲ್ ಮಾಡಿಕೊಂಡು ತುಂಬಾ ನಾಲೆಡ್ಜ್ ಗೈನ್ ಮಾಡ್ಬೇಕು. ಇದೆಲ್ಲ ನೀವು ಅವೇರ್ನೆಸ್. ಅಜ್ಞಾನದಿಂದ ಸೋರು ತಿಹುದು ಮನೆಯ ಮಾಳಿಗೆ ಅಂತ ಹೇಳಿಲ್ಲ ಎಂತ ಮಾತು ಶಿಶುನಾಳ್ ಶರೀಫರು. ಸೋರು ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ, ಎಂತ ವರ್ಡ್ ಏನ್ ಗೊತ್ತಾ, ಅದು ಗೀತೆಯ ವರ್ಡ್. ಅದು ಗೀತೆನ ಕರತಲಾಮಲಕ ಮಾಡ್ಕೊಂಡಿದ್ರು, ಅಜ್ಞಾನಂ ಚಾಬಿಜಾತಸ್ಯ ಪಾರ್ಥ ಸಂಪದ ಮಾಸುರಿಂ ಅನ್ನೋ ಒಂದು ಶ್ಲೋಕ, ಒಂದೇ ಒಂದು ಲೈನ್ ಅದು. ಅಜ್ಞಾನಂ ಚಾಬಿಜಾತಸ್ಯ ಪಾರ್ಥ ಸಂಪದ ಮಾಸುರಿಂ ಅನ್ನೋದನ್ನ ಶಿಶುನಾಳರು ನಮ್ಮಂತವ್ರಿಗೆ ಬುದ್ಧಿ ಹೇಳಕ್ಕೆ, ಸೋರು ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ, ಎಷ್ಟು ಚೆನ್ನಾಗಿದೆ ನೋಡಿ ಮಾತು. ಹೌದೌದು ಸರ್, ಓದಿದಾರಂತೆ, ಓದಿದಾರೆ. ಏನ ಓದಿದಿರಿ ನೀವು? ನಾಚಿಕೆ ಆಗ್ಬೇಕು ನಿಮ್ಮ ಓದಿಗೆ. ನಾನು ಓದೇ ಇಲ್ಲ ಸರ್. ಯಾವ ಡಿಗ್ರಿನೂ ನನ್ನ ಕೈಯಲ್ಲಿಲ್ಲ. ಹಂಗೆ ಬದುಕು, ಅದು ಬೆಟ್ರು. ಬಿ ಗ್ರೇಡ್ಗು ಡಿಗ್ರಿಗು ಒಂದೇ ಪ್ರೊನೌನ್ಸಿಯೇಷನ್ ಬರುತ್ತೆ ನೋಡು. ಹೌದು.
ಬೇಕು ಅಂತಾನೆ ಬ್ರಿಟಿಷರ್ಸ್ ಬಿಟ್ಟೋಗಿರುವಂತಹ ಪದವಿಗಳಿವೆಲ್ಲ. ನಮ್ಮನ್ನ 25 ವರ್ಷ ಆಗೋವರೆಗೂ, ಎಷ್ಟು ವಯಸ್ಸು ಭಗತ್ ಸಿಂಗ್ಗೆ? ಚಿಕ್ಕ ವಯಸ್ಸು. ನೀನು ಓದಿದ್ಯಾ ಅವರ ಜೀವನ ಚರಿತ್ರೆ? 16 ವರ್ಷದ ಯುವಕನ ಆ ಪ್ರಜ್ಞಾಶಕ್ತಿ, ರಾಜ್ಯಶಾಸ್ತ್ರ, ಈ ನಮ್ಮ ನಮ್ಮ ರಾಜ್ಯಾಂಗದ ಬಗ್ಗೆ ಮಾತಾಡೋ ರೀತಿ, ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡಿದ ರೀತಿ, ಕಮ್ಯುನಿಸಂ ಬಗ್ಗೆ ಮಾತಾಡಿದ ರೀತಿ, ಆತ ಹೃದಯ ವೈಶಾಲ್ಯತೆಯನ್ನು ನೋಡಿ ಒಬ್ಬ ಬ್ರಿಟಿಷ್ ಆಫೀಸರ್ ಸ್ಟನ್ ಆಗ್ಬಿಟ್ರಂತೆ. ರಾತ್ರಿ ಹೊತ್ತು ಅಳೋ ಸೌಂಡ್ ಬರ್ತಾ ಇರುತ್ತೆ ಒಬ್ಬರಿಗೆ ಡೆಲ್ಲಿಲಿ. ಅಲ್ಲಿ ರೂಮ್ ಮಾಡ್ಕೊಂಡಿರುತ್ತೆ ಭಗತ್ ಸಿಂಗ್. ಆ ವಠಾರದಲ್ಲಿ ಕೆಳಗಡೆ ಇಳಿದ್ಬಿಟ್ಟು ಬಂದು ಒಂದು ಆ ಮೆಟ್ಟಿಲ ಮೇಲೆ ಕೂತ್ಕೊಂಡು ಅರ್ಧ ರಾತ್ರಿ ಅಳ್ತಾ ಇತ್ತಂತೆ ಮಗು, 16 ವರ್ಷದ ಹುಡುಗ. ಇವರು ಭಯ ಆಗತ್ತಲ್ಲೇನೋ ಅಷ್ಟೊತ್ತಿನಲ್ಲಿ ಯಾರಾದ್ರೂ ಅಳತ್ರೆ, ಒಬ್ಬನೇ ಆಗ್ತಾ ಇದ್ರೆ ಇವ್ರು ಹೋಗ್ಬಿಟ್ಟು ಈ ಮನುಷ್ಯ ಮಾತಾಡ್ತಾರಂತೆ, ಏನಪ್ಪ ಅಳ್ತಾ ಇದೀಯಾ ಅಂತ. ನನ್ನ ದೇಶ ಈ ರೀತಿ ಇರೋದನ್ನ ನೋಡಿ ನನಗೆ ದುಃಖ ತಡಿಯೋಕಾಗ್ತಿಲ್ಲ ಅಂತ ಹೇಳಿದ್ರಂತೆ ಆ ಹುಡುಗ. ಇದು ಜೀವನ ಚರಿತ್ರೆಯಲ್ಲಿ ಬರುತ್ತೆ. ಆ ಫೀಲಿಂಗ್ ನೋಡೋ ಹೆಂಗಿದೆ. ಯಾರಾದ್ರೂ ನಿನಗೋಸ್ಕರ ಅಳ್ತಾರೆ, ನಿನ್ ಕಷ್ಟಗಳಿಗೆ ಅಳ್ತಾರೆ, ಆ ಮನುಷ್ಯ ದೇಶಕ್ಕೋಸ್ಕರ ಅಳ್ತಾ ಇದ್ದಾನೆ. ಹೌದು ಸರ್, ಬಟ್ ಇನ್ನೊಂದ್ ಮೋಟಿವೇಟ್ ಆಗಿದೆ ಅಂದ್ರೆ ಇನ್ನೊಂದ್ ವಿಡಿಯೋನಲ್ಲಿ ಹೇಳಿದಿರಾ ಸರ್, ಭಗತ್ ಸಿಂಗ್ ಅವ್ರದ್ದು, ಅವರು ನೇಣ್ಗಾಕಕ್ಕೆ ಹಿಂದಿನ ದಿನ ಕೂತ್ಕೊಂಡ್ ಆಗ್ಬಿಡುತ್ತೆ, ಹಿಂದಿನ ದಿನ ಅವರು ರೊಟ್ಟಿ ಮಾಡಿಸ್ಕೊಂಡು ತಿನ್ಬೇಕು ಅನ್ಬಿಟ್ಟು. ಅದು ಯಾರ ಕೈಯಲ್ಲಿ ಅಂದ್ರೆ, ಹೌದು ಬೇಬೆ ಅವ್ರ ಕೈಯಲ್ಲಿ ರೊಟ್ಟಿ. ತುಂಬಾ ಎಲ್ಲಾರು ಕೇಳಿಸ್ಕೊಳ್ಳಿ ಗೆಳೆಯರೆ, ಯುಗದ್ರಷ್ಟ ಭಗತ್ ಸಿಂಗ್ ಅಂತ ಕನ್ನಡದಲ್ಲಿ ಒಂದು ಪುಸ್ತಕ ಇದೆ, ರಾಷ್ಟ್ರೋತ್ಥಾನ ಪರಿಷತ್ತಲ್ಲಿರುವಂತಹ ಸಾಹಿತ್ಯ ಗಂಗೆಯಲ್ಲಿ ಸಿಗತ್ತೆ ಬುಕ್ ಸ್ಟಾಲ್ ಅಲ್ಲಿ, ಯುಗದ್ರಷ್ಟ ಭಗತ್ ಸಿಂಗ್ ಅಂತ. ಆ 8660404034 ನಂಬರ್ಗೆ ಫೋನ್ ಮಾಡಿದ್ರೆ ವಸಂತ್ ಅನ್ನೋ ಹುಡುಗ ಕನ್ನಡ ಲೋಕ ಅಂತ ಮಾಡ್ತಾ ಇದ್ದಾನೆ. ಪಾಪ ಅವನೊಂದು ಹಾಬಿ, ಅವನ್ ಸಾಫ್ಟ್ವೇರ್ ಅಲ್ಲಿ ಇದ್ರು ಕೂಡ ಯಾರಿಗಾದ್ರೂ ಕನ್ನಡ ಬುಕ್ ತಲುಪಿಸುವಂತ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ. ಅವನಿಗೆ ಫೋನ್ ಮಾಡಿದ್ರು ನಿಮ್ಗೆ ಈ ಬುಕ್ ತಲುಪಿಸ್ತಾನೆ. ಆದಷ್ಟು ಎಲ್ಲರೂ ಓದಿ ಭಗತ್ ಸಿಂಗ್ ಬಗ್ಗೆ. ಅಜೇಯ ಅಂತ ಚಂದ್ರಶೇಖರ್ ಆಜಾದ್ ಬಗ್ಗೆ ಒಂದು ಬುಕ್ ಇದೆ, ಅದಮ್ಯ ಅಂತ ವಾಸುದೇವ ಬಲವಂತ ಪಡಿಕೆ ಮೊಟ್ಟ ಮೊದಲ ಸ್ವಾತಂತ್ರ್ಯ ಹೋರಾಟಗಾರನ ಬಗ್ಗೆ ಬುಕ್ ಇದೆ, ಆತ್ಮಾಹುತಿ ಅಂತ ಸ್ವಾತಂತ್ರ್ಯ ವೀರ ಸಾವರ್ಕರ್ ಬಗ್ಗೆ ಬುಕ್ ಇದೆ, ಯುಗಾವತಾರ ಅಂತ ಶಿವಾಜಿ ಮಹಾರಾಜರ ಬಗ್ಗೆ ಬುಕ್ ಇದೆ. ಇವನ್ನೆಲ್ಲ ಓದ್ರು ಯಾರು ಓದ್ತಾರ ಬಿಡ್ತಾರ, ನಾನು ಓದ್ತೀನಿ ಗುರುಗಳೇ, ಧನ್ಯನಾದೆ. ಮತ್ತೆ ನಿಮ್ಗೆಲ್ಲ ಇನ್ನೊಂದು ಸಿಹಿ ಸುದ್ದಿ, ಭಾರತ ಭಾರತಿ ಅಂತ ಪ್ರಪ್ರಥಮವಾಗಿ ಕರ್ನಾಟಕ ಕೊಟ್ಟ ಗಿಫ್ಟ್ ಈ ಭಾರತ ದೇಶಕ್ಕೆ, ಭಾರತ ಭಾರತಿ ಅಂತ ಚಿಕ್ಕ ಬುಕ್ಗಳು ಅಂದ್ರೆ ಸುಮಾರು ಪ್ರೈಮರಿ ಸ್ಕೂಲ್ ಮಕ್ಕಳು ಓದುವಂತ ಪುಸ್ತಕಗಳು ಇಂಗ್ಲಿಷ್ ಅಲ್ಲಿದೆ, ಕನ್ನಡದಲ್ಲಿದೆ. ಇದನ್ನ ನೀವು ನಮ್ಮ ಭಾರತ ದೇಶದಲ್ಲಿ ಹುಟ್ಟಿ ಬೆಳೆದ ಪೌರಾಣಿಕ ಐತಿಹಾಸಿಕ ಎಲ್ಲ ಮಹಾಪುರುಷರ ಕಥೆಗಳಿದೆ, ಅದನ್ನ ಎಷ್ಟೋ ದುಡ್ಡು ವೇಸ್ಟ್ ಮಾಡ್ತೀರಿ, ಬರ್ತ್ಡೇಗೆ ಅಂತ ಖರ್ಚು ಮಾಡ್ತೀರಿ 3,000 2,000 ರೂಪಾಯಿ ಕೊಟ್ರೆ ನಿಮಗೆ ಅದು ಎಷ್ಟು, 200 ಬುಕ್ಸ್ ಸಿಗುತ್ತೆ, 200 ಐ ಡೋಂಟ್ ನೋ ಅದು ಎಷ್ಟು ಬುಕ್ಸ್ ಸಿಗುತ್ತೆ ಅಂತ, 200, 300, 500 ಬುಕ್ಸ್ ಸಿಗ್ಬೋದು, 500 ಕ್ಯಾರೆಕ್ಟರ್ಸ್ ಆ ಮಕ್ಕಳ ತಲೆಯಲ್ಲಿ ಹೋಗ್ಬಿಟ್ರೆ ನಿಮ್ಮ ಮಕ್ಕಳು ಎಷ್ಟು ಜ್ಞಾನಿಗಳಾಗ್ತಾರೆ ಯೋಚನೆ ಮಾಡಿ. ಅಟ್ ಲೀಸ್ಟ್ ಹೆಸರುಗಳು ಓದ್ಕೊಂಡ್ರು ಎಷ್ಟು ಬೆಳೀತಾರೆ. ಇದನ್ನ ಮಾಡಿ, ನೀವು ಬಳಸ್ಕೊಳ್ಳಿ ಇಂಥದ್ದನ್ನೆಲ್ಲ. ನಿಜ ಇಡ್ಲೇನಾ? ಸರಿ ಗುರುಗಳೇ.